ನಮಸ್ಕಾರ ವೀಕ್ಷಕರೇ, BMW ಬೈಕ್ಸ್ ಬಗ್ಗೆ ನೀವು ಕೇಳೇ ಇರ್ತೀರಾ. ಸೊ BMW ಮೋಟರ್ರಾಡ್ನ ಒಂದು ಬೆಂಗಳೂರು ಮಾರ್ಕೆಟ್ ಏನಿದೆ ಅದು ಥರ್ಡ್ ಲಾರ್ಜೆಸ್ಟ್ ಮಾರ್ಕೆಟ್ ಇನ್ ಇಂಡಿಯಾ. ಸೊ 2017 BMW ಮೋಟರ್ರಾಡ್ ಅವರು ಸಿಂಗಲ್ ಡೀಲರ್ಶಿಪ್ನಂತೆ ಕೆಲಸ ಮಾಡ್ತಾ ಇದ್ರು ಬೆಂಗಳೂರಿನಲ್ಲಿ. ಬಟ್ ಈಗ ಅವರ ಒಂದು ಮಾರ್ಕೆಟ್ನ ಕೇಟರ್ ಮಾಡೋದಕ್ಕೆ ಸೆಕೆಂಡ್ ಡೀಲರ್ಶಿಪ್ನ ಬೆಂಗಳೂರಲ್ಲಿ ಓಪನ್ ಮಾಡಿದ್ದಾರೆ, ಅದು JSP BMW ಮೋಟರ್ರಾಡ್. ನಾವಿದ್ದೀವಿ ಇವತ್ತು ಬೆಂಗಳೂರಿನ ಕೋರ್ಮಂಗ್ಲಾನಲ್ಲಿ ಈ ಡೀಲರ್ಶಿಪ್ನಲ್ಲಿ. ನಿಮಗೆ ಈ ಡೀಲರ್ಶಿಪ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳ್ಕೊಡೋದಕ್ಕೆ ಬನ್ನಿ, ಶುರು ಮಾಡೋಣ. ಸೊ ನಿಮಗೆ ಇವಾಗ ಡೀಲರ್ಶಿಪ್ ಒಳಗಡೆ ಹೋಗೋಕ್ಕೆ ಮುಂಚೆ ನಿಮಗೆ ಈ ಒಂದು ಬೈಕ್ಸ್ಗಳು ಪಾರ್ಕ್ ಆಗಿದೆ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನಿಮಗೆ ಇಲ್ಲಿ 1250 ಇದ್ರದ್ದು ಒಂದು GS ಸೀರೀಸ್ ಏನು ಬರುತ್ತೆ, 40 years ಆಫ್ GS, ಆ ಒಂದು ಬೈಕ್ನ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಆ್ಯಂಡ್ S1000 RR ಕೂಡ ನಿಮ್ಗೆ ಇಲ್ಲಿ ಪಾರ್ಕ್ ಆಗಿದೆ. ಮತ್ತು C400 GT, ಸೊ ಇದು ಒಂದು ಮ್ಯಾಕ್ಸಿ ಸ್ಕೂಟರ್ BMW, ಅದು ಕೂಡ ಇಲ್ಲಿ ಪಾರ್ಕ್ ಆಗಿದೆ. ಮತ್ತು ನಿಮಗೆ ಒಂದು 1250 BMW ಏನಿದೆ ಅದು ಕೂಡ ಅಲ್ಲಿ ಪಾರ್ಕ್ ಆಗಿದೆ, ನೋಡ್ಬೋದು. ಸೊ ಇದೆಲ್ಲೂ ಒಂದು ಇವತ್ತು ಶೋಕೇಸ್ ಏನಿದೆ ಅದಕ್ಕೋಸ್ಕರ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ಬಟ್ ಇಲ್ಲ ಅಂತಂದರೆ ಇವಾಗ ಡೀಲರ್ಶಿಪ್ ಒಳಗಡೆ ಹೋಗೋಣ. ಡೀಲರ್ಶಿಪ್ ಒಳಗಡೆ ಹೋಗ್ತಾ ನಿಮಗೆ, ಸೊ ಇಲ್ಲಿ ನೀವು ಡೀಲರ್ಶಿಪ್ ಎಂಟರ್ ಆಗ್ತಿದ್ದಂಗೆ ನೋಡ್ಬೋದು, ಬಹಳಷ್ಟು ವೆಹಿಕಲ್ಸ್ಗಳನ್ನ ಪಾರ್ಕ್ ಮಾಡಿದ್ದಾರೆ. ಸೊ ಇದೊಂದು 8000 square feet ಏರಿಯಾ, 2 floor ಇದೆ. ನಾಟ್ ನೆಸಸರಿಲಿ 2 floor ಅನ್ನೋದು, ಒಂದು ಮೆಜ್ನೈನ್ ಫ್ಲೋರ್ ಇದೆ ಅಲ್ಲಿ, ನಿಮಗೆ ಅದನ್ನು ತೋರಿಸ್ತೀನಿ. ಬಟ್ ಇಲ್ಲಿ ಒಂದು 11 ಮೋಟರ್ಸೈಕಲ್ಸ್ನ ಡಿಸ್ಪ್ಲೇ ಮಾಡ್ಬೋದು ಅಂತ ಕೆಪಾಸಿಟಿ ಇದೆ. ಅದ್ರ ಜೊತೆಗೆ BMW ಮೋಟರ್ರಾಡ್ನ ಅಪ್ಯಾರಲ್ಸ್ ಏನು ಬರುತ್ತೆ, ರೈಡಿಂಗ್ ಅಪ್ಯಾರಲ್ಸ್, ಅದು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸ್ಟಾರ್ಟಿಂಗ್ ವಿತ್ ಮೋಟರ್ಸೈಕಲ್ಗಳನ್ನ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಅದು BMW XR 1000R S1000 XR. ಸೊ ಇದರ ಒಂದು ಬೆಲೆ ಬಂದು ನಿಮಗೆ 21.3 lakh ಪ್ರೈಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಅದು BMW R1250, ಸೊ GS, ಸೊ ಇದ್ರದ್ದು ಒಂದು 20.55 lakh ಪ್ರೈಸ್ ಆಗಿದೆ. ಆ್ಯಂಡ್ ಫೈನಲಿ ಇಲ್ಲಿ ಒಂದು S1000 RR ಇದೆ, ಸೊ ಇದು ಬೇಸ್ ಮಾಡಲ್, 19.75 lakh ಇದರ ಒಂದು ಬೆಲೆ. ದೀಸ್ ಆರ್ ಆಲ್ ಲೈಕ್ ಶೋರೂಮ್ ಇಂಡಿಯಾ. ನೆಕ್ಸ್ಟ್ BMW ಅವರ ಒಂದು ಸ್ಟಾರ್ಟಿಂಗ್ ಪೋರ್ಟ್ಫೋಲಿಯೋ ಬೈಕ್ಸ್ನ ನೀವಿಲ್ಲಿ ನೋಡ್ಬೋದು. ಸೊ ಅದು G310R, ಸೊ ಅದು 2.65 lakh. ಆ್ಯಂಡ್ ನಿಮಗೆ ಫೈನಲ್ ಆಗಿ ಇಲ್ಲೊಂದು GS 310 ಇದೆ, ಅದು 3.05 lakh ಸ್ಟಾರ್ಟಿಂಗ್ ಪ್ರೈಸ್. ಸೊ ಇದ್ರದ್ದು ಒಂದು. ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ 9RT ಅಂತ ಏನು ಬರುತ್ತೆ ಅದು ಪ್ರೈಸ್ ಆಗಿದೆ. ಸೊ ದಿಸ್ ಇಸ್ BMW R9T ಸ್ಟ್ಯಾಂಡರ್ಡ್, ಸೊ 18.5 lakh ಅಂತ ಇದರ ಪ್ರೈಸಿಂಗ್. ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ಒಂದು ಡೀಲರ್ಶಿಪ್ಪಲ್ಲಿ ಇಲ್ಲಿ ಕೆಫೆ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ BMW ಅವರು ಏನು ಹೇಳೋದು ಅಂತಂದರೆ, ನೀವು ಇಲ್ಲಿ ಒಂದು ಬೈಕ್ಸ್, ಇವರ ಬೈಕ್ಸ್ ಏನಿದೆ ಅದನ್ನು ನೋಡ್ತಾ ಕೆಫೆಗೆ ಹೋಗಿ ಒಂದು ಕಾನ್ವರ್ಸೇಷನ್ ಕೂಡ ಮಾಡಿ ಬೈಕ್ ಬಗ್ಗೆ ತಿಳ್ಕೊಳ್ಳಿ ಅಂತ ಇಲ್ಲಿ ನಿಮಗೆ ಒಂದು ಆಪರ್ಚುನಿಟಿನ ಕೊಡ್ತಾರೆ, ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ಇದರ ಒಂದು ಮೆಜ್ನೈನ್ ಫ್ಲೋರ್ಗೆ ಹೋಗೋಣ. ಮೆಜ್ನೈನ್ ಫ್ಲೋರ್ಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ನೀವು ನೋಡ್ಬೋದು, ಸೊ BMW ಅಪ್ಯಾರಲ್ ನಾನು ಏನು ಹೇಳಿದೆ ಅದೆಲ್ಲನೂ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಲೆಟ್ ಮಿ ಗಿವ್ ಯು ಅ ಕ್ಲೋಸರ್ ಲುಕ್. ಸೊ ಇಲ್ಲಿ ನೀವೇನು ನೋಡ್ಬೋದು, ಇದು ಒನ್ ಪೀಸ್ ರೇಸಿಂಗ್ ಸೂಟ್ ಫ್ರಮ್ BMW ಮೋಟರ್ರಾಡ್. ಆ್ಯಂಡ್ ನಿಮಗೆ ಇನ್ನೂ ಹಲವಾರು ಆಕ್ಸೆಸರೀಸ್ ಕೂಡ ಇಲ್ಲಿ ನೋಡೋಕ್ಕೆ ಸಿಗುತ್ತೆ, ಗ್ಲೌಸ್ ಆಗಿರ್ಬೋದು, ಇಲ್ಲಾಂತಂದರೆ ಇವರ ಒಂದು ರೆಗ್ಯುಲರ್ ಜಾಕೆಟ್ ಆ್ಯಂಡ್ ಅಪ್ಯಾರಲ್ ಆಗಿರ್ಬೋದು ಅದೆಲ್ಲ ಇಲ್ಲಿ ನೀವು ನೋಡ್ಬೋದು. ಸೊ ಡೆಫಿನೆಟ್ಲಿ ನಾಟ್ ಓನ್ಲಿ ಬೈಕ್ ಪರ್ಚೇಸ್ ಎಕ್ಸ್ಪೀರಿಯನ್ಸ್, ಬಟ್ ಇನ್ ಕೇಸ್ ಇಫ್ ಯು ವಾಂಟ್ ಮೋರ್ ಅಪ್ಯಾರಲ್ ಆರ್ BMW ಬ್ರ್ಯಾಂಡೆಡ್ ಒಂದು ಕ್ಲೋತ್ಸ್ ಏನಾಯಿತು ಅಂತಂದರೆ, ಇಲ್ಲ ಒಂದು ಆಕ್ಸೆಸರೀಸ್ ರೈಡಿಂಗ್ ಗೇರ್ಸ್ ಇತ್ತು ಅಂತಂದರೆ ಅದೆಲ್ಲನೂ ನೀವು ಇಲ್ಲಿ ಬಂದು ಖರೀದಿಸ್ಬೋದು. ಆ್ಯಂಡ್ ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ನೀವು ತಿಳ್ಕೊಳ್ಬೋದು. ಇವಾಗ ನೆಕ್ಸ್ಟ್ ಇದರ ಒಂದು ಮೆಜ್ನೈನ್ ಫ್ಲೋರ್ ಏನಿದೆ ಅಲ್ಲಿಗೆ ಹೋಗೋಣ. ಸೊ ಮೆಜ್ನೈನ್ ಫ್ಲೋರ್ಗೆ ಹೋಗ್ತಾ, ಸೊ ಈ ಮೆಜ್ನೈನ್ ಫ್ಲೋರಲ್ಲಿ ಬಂದಂಗೆ ನಿಮಗೆ ಇದು C400 GT, ಮೋಸ್ಟ್ ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಮ್ಯಾಕ್ಸಿ ಸ್ಕೂಟರ್ ಅಂತಲೇ ಹೇಳ್ತೀನಿ. ಸೊ ಇದರ ಪ್ರೈಸಿಂಗ್ ಬಂದು 10.4 lakh ಪ್ರೈಸಿಂಗ್. ಆ್ಯಂಡ್ ದಿಸ್ ಇಂಡಿಯಾಸ್ ಮೋಸ್ಟ್ ಪವರ್ಫುಲ್ ಸ್ಕೂಟರ್ ಇನ್ ಆನ್ ಸೇಲ್ ಇನ್ ಇಂಡಿಯಾ ಟುಡೇ. ಸೊ ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೇನೊಂದು ಲಾಂಚ್ ಪಾರ್ಟಿ ನಡೀತಾ ಇದೆ ಅದ್ರ ಲಂಚ್, ಬಟ್ ಸ್ಟಿಲ್ ಇದೊಂದು ಸರ್ವಿಸ್ ಏರಿಯಾ. ಸೊ ಇಲ್ಲಿ ಒಂದು ಸರ್ವಿಸ್, ಬೈಕ್ ಸರ್ವಿಸ್ ಕೂಡ ಅಲ್ಲಿ ಮಾಡ್ತಾರೆ, ಸೊ ಅದು ಒಂದು ಸರ್ವಿಸ್ ಏರಿಯಾ. ಆ್ಯಂಡ್ ನಿಮಗೆ ಅಗೇನ್ ಇಲ್ಲೊಂದು ಆಕ್ಸೆಸರೀಸ್ ಆ್ಯಂಡ್ ಇದೆಲ್ಲ ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಬಟ್ ಫೈನಲ್ ಆಗಿ ಇಲ್ಲೇನು ಡಿಸ್ಪ್ಲೇ ಆಗಿರೋದು ಅಂತಂದರೆ BMW R18. ಸೊ ಇವರ ಒಂದು ಮೋಸ್ಟ್ ಪವರ್ಫುಲ್ ಮೋಟರ್ಸೈಕಲ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಒಂದು R18 ಮೋಟರ್ಸೈಕಲ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಇದು ನಿಮಗೆ ಆ್ಯಕ್ಚುಲಿ 3 editions ಸಿಗುತ್ತೆ. ಸೊ ಇದ್ರ ಪ್ರೈಸ್ ಬಂದು 19 lakh to 24 lakh ತನಕ ನಿಮಗೆ ಪ್ರೈಸ್ ಆಗಿದೆ ಎಕ್ಸ್ಟ್ರಾ ಇಂಡಿಯಾಗೆ. ಸೊ ಇದು ಒಂದು ಡೀಲರ್ಶಿಪ್ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಟ್ಟೆ. ನಿಮಗೆ ಈ ಡೀಲರ್ಶಿಪ್ ನೋಡಿ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ರೆಸ್ಪೆಕ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.